ನಮಸ್ಕಾರ, ಮುಖ್ಯಾಂಶಗಳು. ಪಾಕಿಸ್ತಾನದಿಂದ ನಡೆಯುತ್ತಿರುವ ಕದನ ವಿರಾಮ ಉಲ್ಲಂಘನೆಗೆ ದಿಟ್ಟ ಪ್ರತ್ಯುತ್ತರ, ರಾಜನಾಥ್ ಸಿಂಗ್. ಹೊಸದಾಗಿ ಸ್ಥಾಪನೆಯಾಗುವ ಉದ್ದಿಮೆಗಳಿಗೆ ಹೆಚ್ಚಿನ ಉತ್ತೇಜನ, ಡಾಕ್ಟರ್ ಹರ್ಷವರ್ಧನ್. ಆಕಾಶವಾಣಿಯ ರಾಮಚರಿತ ಮಾನಸ ಡಿಜಿಟಲ್ ಅವತರಣಿಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಇಂದು ಲೋಕಾರ್ಪಣೆ. ಮತ್ತು ಡಾಕ್ಟರ್ ಎಂಎಂ ಕಲಬುರಗಿ ಹತ್ಯೆ ಘಟನೆ ಸಿಐಡಿ ಅಥವಾ ಸಿಬಿಐ ತನಿಖೆಗೆ ಒಪ್ಪಿಸುವ ಬಗ್ಗೆ ಚರ್ಚಿಸಿ ನಿರ್ಧಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ವಾರ್ತೆಗಳ ವಿವರ. ಭಾರತ ಎಲ್ಲಾ ನೆರೆ ದೇಶಗಳೊಂದಿಗೆ ಉತ್ತಮ ಮತ್ತು ಸೌಹಾರ್ದ ಸಂಬಂಧ ಬಯಸುತ್ತದೆ ಎಂದು ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಅವರು ಉತ್ತರ ಪ್ರದೇಶದ ಚಿರುವಾದಲ್ಲಿ ನಿನ್ನೆ ಸಶಸ್ತ್ರ ಸೀಮಾ ಬಲ್ ಎಸ್ಎಸ್ಬಿಯ ಕಟ್ಟಡ ಉದ್ಘಾಟನಾ ಸಮಾರಂಭದಲ್ಲಿ ಇದರಿಂದ ಅಭಿವೃದ್ದಿಗೆ ಸಹಕಾರಿಯಾಗಲಿದೆ ಎಂದರು. ಪಾಕಿಸ್ತಾನದಿಂದ ಪದೇ ಪದೇ ಕದನ ವಿರಾಮ ಉಲ್ಲಂಘನೆಯಾಗುತ್ತಿರುವ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ ಅವರು, ಅದಕ್ಕೆ ದಿಟ್ಟ ಪ್ರತ್ಯುತ್ತರ ನೀಡಲಾಗುತ್ತಿದೆ ಎಂದರು. बराबर पाकिस्तान करता रहा है. पहली गोली भारत से नहीं चलनी चाहिए, पड़ोसी पर हम पहली गोली नहीं चलाना चाहते. लेकिन यदि उधर से गोली चलती है तो फिर अपनी गोली रुकनी भी नहीं चाहिए, उसका महत्वपूर्ण जवाब दिया जाना चाहिए. ಹೊಸದಾಗಿ ಉದ್ದಿಮೆ ಸ್ಥಾಪಿಸುವವರಿಗೆ ಕೇಂದ್ರ ಸರ್ಕಾರ ಹೆಚ್ಚಿನ ಉತ್ತೇಜನ ನೀಡಲಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಹರ್ಷವರ್ಧನ್ ಹೇಳಿದ್ದಾರೆ. ದೆಹಲಿಯಲ್ಲಿ ಆಯೋಜಿಸಿದ್ದ ಮಾಧ್ಯಮ ಮತ್ತು ಸಣ್ಣ ಉದ್ದಿಮೆ ಕ್ಷೇತ್ರಕ್ಕೆ ಸಂಬಂಧಿಸಿದ ಸಮಾವೇಶದಲ್ಲಿ ಅವರು, ಪ್ರಧಾನಿ ನರೇಂದ್ರ ಮೋದಿ ಮೇಕ್ ಇನ್ ಇಂಡಿಯಾದ ಬಳಿಕ ಸ್ಟಾರ್ಟ್ಅಪ್ ಇಂಡಿಯಾ ಎಂಬ ಘೋಷಣೆಯನ್ನು ನೀಡಿದ್ದಾರೆ ಎಂದರು. And when Narendra Modi ji said from the ramparts of Red Fort, make up and ensure that the startups are also promoted and we also stand up to that startup activity. ಸಂಪರ್ಕ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ರವಿಶಂಕರ್ ಪ್ರಸಾದ್, ಉದ್ಯಮಶೀಲತೆ ಅಭಿವೃದ್ಧಿ ಹಾಗೂ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಉತ್ತೇಜನ ನೀಡಲು ಸರ್ಕಾರ ಅನೇಕ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಮುಂಬರುವ ವರ್ಷಗಳಲ್ಲಿ ಭಾರತ ಎಲೆಕ್ಟ್ರಾನಿಕ್ ತಯಾರಿಕಾ ತಾಣವಾಗಿ ರೂಪುಗೊಂಡರೆ 2 ಕೋಟಿ ಮಂದಿಗೆ ಉದ್ಯೋಗಾವಕಾಶ ಲಭಿಸಲಿದೆ ಎಂದರು. ಭೂಸ್ವಾಧೀನ ಮಸೂದೆ ಜಾರಿಗೆ ಮತ್ತೆ ವಿಶೇಷಾಜ್ಞೆ ಹೊರಡಿಸಲಾಗುವುದಿಲ್ಲ, ಆದರೆ ರೈತರಿಗೆ ಅನುಕೂಲವಾಗುವ ಹಾಗೂ ಅವರ ಹಿತದೃಷ್ಟಿಯಿಂದ 13 ಅಂಶಗಳನ್ನು ಭೂಸ್ವಾಧೀನ ಕಾನೂನಿಗೆ ಸೇರ್ಪಡೆ ಮಾಡಲಾಗುವುದು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನಿನ್ನೆ ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ದೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಸೂದೆ ಕುರಿತಂತೆ ತಪ್ಪು ಗ್ರಹಿಕೆಯಿಂದ ರೈತರಲ್ಲಿ ಭಯ ಮೂಡಿಸಲಾಗುತ್ತಿದೆ. ಮಸೂದೆ ಜಾರಿಯಿಂದ ಗ್ರಾಮೀಣ ಭಾಗದಲ್ಲಿ ನೀರಾವರಿ, ವಿದ್ಯುತ್, ರಸ್ತೆ ಸಂಪರ್ಕ ಸುಧಾರಣೆಗೊಂಡು ಉದ್ಯೋಗವೂ ಸೃಷ್ಟಿಯಾಗಲಿದೆ. ರೈತರ ಹಿತದೃಷ್ಟಿಯಿಂದ ಭೂ ಸುಧಾರಣೆ ಕುರಿತ ಯಾವುದೇ ಸಲಹೆಗಳಿಗೆ ಸ್ವಾಗತವಿದೆ. ಜೈ ಜವಾನ್ ಜೈ ಕಿಸಾನ್ ಕೇವಲ ಘೋಷವಾಕ್ಯವಾಗಿರದೆ ಸರ್ಕಾರದ ಮಂತ್ರವಾಗಿದೆ ಎಂದು ಹೇಳಿದರು. ಸಾರ್ವಜನಿಕ ಸಭಾಂಕಿನ್ किसानों के हित के किसी भी सुझाव को मैं स्वीकार करने के लिए तैयार हूं, ये बार बार मैं कहता रहा हूं. लेकिन आज मुझे मेरे किसान भाइयों बहनों को ये कहना है कि लैंड एक्विजिशन एक्ट में सुधार की बात राज्यों की तरफ से आई. मेरे किसान भाइयों बहनों को मैं विश्वास दिलाता हूं कि हमारे लिए जय जवान जय किसान ये नारा नहीं है, ये हमारा मंत्र है. ಸರ್ಕಾರ ಆರಂಭಿಸಿದ ಸಾಮಾಜಿಕ ಭದ್ರತಾ ಯೋಜನೆಗಳಿಂದ 11 ಕೋಟಿ ಕುಟುಂಬಗಳು ಪ್ರಯೋಜನ ಪಡೆದಿವೆ. ಎಲ್ಲರನ್ನೂ ಬ್ಯಾಂಕಿಂಗ್ ವ್ಯಾಪ್ತಿಗೆ ತರುವ ಜನಧನ ಯೋಜನೆಯಡಿ ಒಂದೇ ವರ್ಷದಲ್ಲಿ 17 ಕೋಟಿ 74 ಲಕ್ಷ ಖಾತೆಗಳನ್ನು ತೆರೆಯಲಾಗಿದ್ದು, ಇವುಗಳಲ್ಲಿ 22,000 ಕೋಟಿ ಠೇವಣಿ ಸಂಗ್ರಹವಾಗಿದೆ. ಶಿಕ್ಷಣ ರಂಗದ ಸುಧಾರಣೆ ಹಾಗೂ ಕೌಶಲ್ಯಾಭಿವೃದ್ಧಿ ಕುರಿತಂತೆ ಸಾಕಷ್ಟು ಸಲಹೆಗಳು ಬಂದಿದ್ದು, ಇವುಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಸಣ್ಣ ಪುಟ್ಟ ಉದ್ಯೋಗಗಳಿಗೆ ಸಂದರ್ಶನ ರದ್ದುಗೊಳಿಸಿ ಮೆರಿಟ್ ಆಧಾರದಲ್ಲೇ ನೇಮಕಗೊಳಿಸಲು ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದರು.
कि इस योजना को लागू करने से संबंधित सरकार की सभी इकाइयों ने, बैंक की सभी इकाइयों ने जी जान से सब जुट गए, सफलता पाई और अब तक मेरी जानकारी के अनुसार करीब 17.5 करोड़ बैंक खाते खोले गए। ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿಂದು ಆಕಾಶವಾಣಿ ಸಿದ್ಧಪಡಿಸಿರುವ ರಾಮಚರಿತ ಮಾನಸದ ವಿಶೇಷ ಡಿಜಿಟಲ್ ಅವತರಣಿಕೆಯನ್ನು ಬಿಡುಗಡೆ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಪ್ರಮುಖ ಕಲಾವಿದರನ್ನು ಸನ್ಮಾನಿಸಲಿದ್ದಾರೆ. ಆಕಾಶವಾಣಿಯ ಭೋಪಾಲ್ ಕೇಂದ್ರದಲ್ಲಿ 1980ರಲ್ಲಿ ಮೊದಲ ಬಾರಿಗೆ ರಾಮಚರಿತ ಮಾನಸದ ಧ್ವನಿ ಮುದ್ರಣ ಮಾಡಲಾಗಿತ್ತು. ಭೋಪಾಲ್ ಘರಾಣದಲ್ಲಿ ಖ್ಯಾತ ಕಲಾವಿದರು ಸಾದರಪಡಿಸಿರುವ ರಾಮಚರಿತ ಮಾನಸವನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಲೇ ಬಂದಿದೆ. ಇದೀಗ ಅದರ ಡಿಜಿಟಲ್ ಅವತರಣಿಕೆ ಸಿದ್ಧಪಡಿಸಲಾಗಿದೆ. 2 ದಿನಗಳ ಭಾರತ ಪ್ರವಾಸದಲ್ಲಿರುವ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ ಚುನಾಯಿತ ಅಧ್ಯಕ್ಷ ಮೊಯಿನ್ಸ್ ಲುಕ್ಟಾಫ್ ದೆಹಲಿಯಲ್ಲಿ ನಿನ್ನೆ ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಸುಷ್ಮಾ ಸ್ವರಾಜ್ ಅಂತಾರಾಷ್ಟ್ರೀಯ ಭಯೋತ್ಪಾದನೆ ನಿಗ್ರಹಕ್ಕೆ ಸಂಬಂಧಿಸಿದ ಸಮಗ್ರ ಒಡಂಬಡಿಕೆಯನ್ನು ಶೀಘ್ರ ಅಂತಿಮಗೊಳಿಸಬೇಕು, ವಿಶ್ವಸಂಸ್ಥೆಯ 70ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಪ್ರಸಕ್ತ ಸಂದರ್ಭಕ್ಕೆ ಅನುಗುಣವಾಗಿ ಭದ್ರತಾ ಮಂಡಳಿಯ ಸುಧಾರಣೆ ಅಗತ್ಯ ಎಂದು ಆಗ್ರಹಿಸಿದರು. ಮೊಯಿನ್ಸ್ ಲುಕ್ಟಾಫ್ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಲಿದ್ದಾರೆ. ನಿನ್ನೆ ಬೆಳಗ್ಗೆ ಧಾರವಾಡದಲ್ಲಿ ದುಷ್ಕರ್ಮಿಯ ಗುಂಡೇಟಿನಿಂದಾಗಿ ಮೃತಪಟ್ಟ ಹಿರಿಯ ಸಾಹಿತಿ, ಸಂಶೋಧಕ, ಚಿಂತಕ, ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಡಾಕ್ಟರ್ ಎಂಎಂ ಕಲಬುರ್ಗಿ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ನಡೆಯಲಿದೆ. ನಿನ್ನೆ ಸಂಜೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಚಿವರಾದ ಕೆಜೆ ಜಾರ್ಜ್, ಎಚ್ಕೆ ಪಾಟೀಲ್, ದಿನೇಶ್ ಗುಂಡೂರಾವ್ ಸೇರಿದಂತೆ ಅನೇಕ ಗಣ್ಯರು, ಸಾಹಿಭಿಮಾನಿಗಳು ಡಾಕ್ಟರ್ ಕಲಬುರ್ಗಿ ಅವರ ಪಾರ್ಥಿವ ಶರೀರಕ್ಕೆ ಗೌರವ ನಮನ ಸಲ್ಲಿಸಿದರು. ಪಾರ್ಥಿವ ಶರೀರವನ್ನು ಕರ್ನಾಟಕ ಕಾಲೇಜು ಆವರಣದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿತ್ತು. ಸಿದ್ದರಾಮಯ್ಯ ಡಾಕ್ಟರ್ ಕಲಬುರ್ಗಿ ಅವರ ನಿಧನದಿಂದ ನಾಡಿನ ಸಾರಸ್ವತ ಲೋಕಕ್ಕೆ ತುಂಬಲಾರದ ನಷ್ಟವಾಗಿದೆ, ಹತ್ಯೆ ಘಟನೆ ಖಂಡನೀಯ, ಈ ಬಗ್ಗೆ ತನಿಖೆ ನಡೆಸಲಾಗುತ್ತಿದೆ, ಘಟನೆಯನ್ನು ಸಿಐಡಿ ಅಥವಾ ಸಿಬಿಐ ತನಿಖೆಗೆ ವಹಿಸುವ ಬಗ್ಗೆ ಚರ್ಚಿಸಿ ತೀರ್ಮಾನಿಸಲಾಗುವುದು ಎಂದರು. ಹಿರಿಯ ಸಾಹಿತಿ ಡಾಕ್ಟರ್ ಗುರುಲಿಂಗ ಕಾಪ್ಸೆ ಹಾಗೂ ಮಾಜಿ ಶಾಸಕ ಚಂದ್ರಕಾಂತ್ ಬೆಲ್ಲದ್ ಡಾಕ್ಟರ್ ಕಲಬುರ್ಗಿ ಅವರ ನಿಧನಕ್ಕೆ ಶೋಕ ವ್ಯಕ್ತಪಡಿಸಿದರು. ಒಂದು ನಿಮಿಷ ಜೀವನದಲ್ಲಿ ವ್ಯರ್ಥ ಕಳೆದನೆ ಶ್ರಮ ವಹಿಸಿದಂಥ ದೊಡ್ಡ ಸಂಶೋಧಕ ನಮ್ಮ ಕಲಬುರ್ಗಿ. ಸಂಶೋಧಕ ಕನ್ನಡದಲ್ಲಿ ಅನ್ನುವಂಥದ್ದು ಇಡೀ ದೇಶಕ್ಕೆ ಗೊತ್ತಿದೆ. ಜ್ಞಾನಪೀಠ ಪುರಸ್ಕೃತ ಸಾಹಿತಿ ಡಾಕ್ಟರ್ ಚಂದ್ರಶೇಖರ ಕಂಬಾರರು ಅವರು ಬರೆದಿರುವ ಶಿವನ ಡಂಗೂರ ಕೃತಿಯನ್ನು ಹಿರಿಯ ಸಾಹಿತಿ ಡಾಕ್ಟರ್ ಸಿದ್ದಲಿಂಗಯ್ಯ ಬೆಂಗಳೂರಿನಲ್ಲಿ ನಿನ್ನೆ ಬಿಡುಗಡೆ ಮಾಡಿದರು. ನಂತರ ಡಾಕ್ಟರ್ ಕಂಬಾರ ಅವರು ಪೌರಾಣಿಕ ಮತ್ತು ಜಾನಪದ ಜಗತ್ತಿನ ಅನುಭವಗಳನ್ನು ತಮ್ಮ ಕೃತಿಯಲ್ಲಿ ವಿಶಿಷ್ಟವಾಗಿ ಕಟ್ಟಿಕೊಟ್ಟಿದ್ದಾರೆ ಎಂದು ಹೇಳಿದರು. ಆದರೆ ಇತ್ತೀಚೆಗೆ ಆ ಪೌರಾಣಿಕ ಜಾನಪದ ಜಗತ್ತಿಗೆ ಅವರು ಸಾಮಾಜಿಕ ಸ್ಪರ್ಶವನ್ನು ನೀಡಿರ್ತಕ್ಕಂಥ ಡಾಕ್ಟರ್ ಕಂಬಾರ ಸಾಹಿತ್ಯದಿಂದ ಬದಲಾವಣೆ ಮತ್ತು ಕ್ರಾಂತಿ ಆಗುವುದಿಲ್ಲ, ಆಲೋಚನಾ ಕ್ರಮದಿಂದ ಬದಲಾವಣೆ ಸಾಧ್ಯವಿದೆ ಎಂದು ಅಭಿಪ್ರಾಯಪಟ್ಟರು. ಆಲೋಚನಾ ಕ್ರಮದ ಮೂಲಕವೇ ನಾವೇನಾದರೂ ಬದಲಾವಣೆ ತರಲು ಸಾಧ್ಯ ನೋಡಿ. ಕರ್ನಾಟಕ ಚಲನಚಿತ್ರ ಅಕಾಡೆಮಿ, ಮಣಿಪಾಲ ಮೀಡಿಯಾ ನೆಟ್ವರ್ಕ್ ಹಾಗೂ ವಾರ್ತಾ ಇಲಾಖೆಯಿಂದ ಉಡುಪಿ ಜಿಲ್ಲೆಯ ಮಣಿಪಾಲದಲ್ಲಿ ನಿನ್ನೆ ತುಳು ಚಿತ್ರ ಸಂಭ್ರಮ ಕಾರ್ಯಕ್ರಮ ಜರುಗಿತು. ಜಿಲ್ಲಾ ಉಸ್ತುವಾರಿ ಸಚಿವ ವಿನಯ್ ಕುಮಾರ್ ಸೊರಕೆ ಕಾರ್ಯಕ್ರಮ ಉದ್ಘಾಟಿಸಿ, ತುಳು ಚಿತ್ರರಂಗ 50 ಚಲನಚಿತ್ರಗಳ ಮೈಲಿಗಲ್ಲು ದಾಟಿದೆ, ತುಳು ಭಾಷಿಕರು ಕ್ರಿಯಾಶೀಲ ವ್ಯಕ್ತಿತ್ವದವರಾಗಿದ್ದು ತುಳು ಚಿತ್ರರಂಗ ಇನ್ನಷ್ಟು ಪ್ರಜ್ವಲಿಸಲಿ ಎಂದರು. ವಯನಾಡಿನಿಂದ ಹಿಡಿದು ಅಂಕೋಲದವರೆಗೆ ತುಳುನಾಡಿದ್ದಂಥ ಸಂದಲ್ಲಿ ಬಾರ್ಕೂರು ತುಳುನಾಡಿನ ರಾಜಧಾನಿಯಾಗಿತ್ತು. ಅದು ಕೂಡ ಒಂದು ಕಾರಣ ಅಂತ ಹೇಳಿದಾಗಲಿಲ್ಲ. ಸಂಸದೆ ಶೋಭಾ ಕರಂದ್ಲಾಜೆ ಆಂಗ್ಲ ಭಾಷೆಯ ಅಬ್ಬರದ ನಡುವೆ ತುಳು ಭಾಷೆ ಸಾಹಿತ್ಯ ಉಳಿಸಿಕೊಳ್ಳುವುದು ಇಂದಿನ ಸವಾಲಾಗಿದೆ. ತುಳು ಜನರ ಆಚಾರ ವಿಚಾರ ಸಂಪ್ರದಾಯಗಳನ್ನು ಚಲನಚಿತ್ರದ ಮೂಲಕ ದಾಖಲಿಸಬೇಕು ಎಂದರು. ತುಳು ಭಾಷೆಯನ್ನ ಉಳಿಸ್ಕೋಬೇಕು, ತುಳು ಚಲನಚಿತ್ರವನ್ನ ಉಳಿಸ್ಕೋಬೇಕು.
ತುಳು ಭಾಷೆಯನ್ನ ಉಳಿಸ್ಕೊಳ್ಳೋದು ಒಂದು ದೊಡ್ಡ ಸವಾಲು ನಮಗೆ. ಇಂಗ್ಲಿಷ್ ಮೀಡಿಯಂನ ಹಾವಳಿಯ ಮಧ್ಯೆ ಸಹಜವಾಗಿ ನಮ್ಮ ಮಕ್ಕಳನ್ನ ಆ ರೀತಿ ನಾವು ಓದಿಸ್ತೀವಿ, ಆದ್ರೆ ಮನೆಯಲ್ಲಾದ್ರೂ ನಾವು ತುಳು ಮಾತಾಡ್ತೀವ? ಇದು ಒಂದು ದೊಡ್ಡ ಸವಾಲು. ಸಚಿವರಾದ ರಮಾನಾಥ ರೈ, ಅಭಯಚಂದ್ರ ಜೈನ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಮೂಡುಬಿದರೆಯ ಆಳ್ವಾಸ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಆಕರ್ಷಕ ನೃತ್ಯ ಹಾಗೂ ಯಕ್ಷಗಾನ ಪ್ರದರ್ಶಿಸಿದರು. ಬೆಂಗಳೂರಿನಲ್ಲಿ ನಿನ್ನೆ ರಾಷ್ಟೀಯ ಕಾನೂನು ಶಾಲೆ ವಿಶ್ವವಿದ್ಯಾಲಯದ 23ನೇ ಘಟಿಕೋತ್ಸವ ನಡೆಯಿತು. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಎಚ್ಎಲ್ ದತ್ತು ಪದವಿ ಪ್ರದಾನ ಮಾಡಿದರು. ಕೇಂದ್ರ ಕಾನೂನು ಸಚಿವ ಡಿವಿ ಸದಾನಂದಗೌಡ ಪದಕ ಪ್ರದಾನ ಮಾಡಿದರು. ಬಳಿಕ ಸದಾನಂದಗೌಡ ರಾಷ್ಟೀಯ ಕಾನೂನು ಶಾಲೆ ಐಐಟಿ ಮತ್ತು ಐಐಎಂಗೆ ಸರಿಸಮನಾದ ಕಾನೂನು ವೃತ್ತಿಪರರನ್ನು ದೇಶಕ್ಕೆ ನೀಡುತ್ತಿದೆ, ಇನ್ನಿತರೆ ಕಾನೂನು ಶಿಕ್ಷಣ ಸಂಸ್ಥೆಗಳಲ್ಲಿ ಗುಣಮಟ್ಟ ಉತ್ತಮಪಡಿಸಲು ಬಾರ್ ಕೌನ್ಸಿಲ್ ಹೆಚ್ಚಿನ ಮುತುವರ್ಜಿ ವಹಿಸಬೇಕು ಎಂದರು. ಭಾರತ ಅಂತಾರಾಷ್ಟೀಯ ಮಧ್ಯಸ್ಥಿಕೆ ತಾಣವಾಗಿ ರೂಪುಗೊಳ್ಳಬೇಕು ಎನ್ನುವುದು ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯ. ಈ ನಿಟ್ಟಿನಲ್ಲಿ ಸಂಸತ್ತಿನ ಮುಂಬರುವ ಅಧಿವೇಶನದಲ್ಲಿ ರಾಜಸಂಧಾನ ಕಾಯ್ದೆ ತಿದ್ದುಪಡಿ ಮಸೂದೆ ಮಂಡಿಸಲಾಗುವುದು ಎಂದರು. ಅದಮ್ಯ ಚೇತನ ಸಂಸ್ಥೆ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಬೆಂಗಳೂರಿನಲ್ಲಿ ನಿನ್ನೆ ಊಟ ಫ್ರಮ್ ಯೋರ್ ತೋಟ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಸಸಿಗಳಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ ಕೇಂದ್ರ ಸಚಿವ ಅನಂತಕುಮಾರ್, ನಮ್ಮ ಪ್ರಕೃತಿ ಮತ್ತು ಭೂಮಿಯನ್ನು ರಕ್ಷಿಸಬೇಕು, ಇನ್ನೊಂದು ಭೂಮಿ ನಮಗಿಲ್ಲ, ನಮ್ಮ ಮೊಮ್ಮಕ್ಕಳು ಮಕ್ಕಳು ಗಿಡಮರಗಳು ಕೂಡ ನಮ್ಮ ವಾರಸುದಾರರು ಎಂದು ತಿಳಿಯಬೇಕು ಎಂದರು. ಬೆಂಗಳೂರಿನ ಜನಸಂಖ್ಯೆ 1 ಕೋಟಿಗೆ ಹೆಚ್ಚಿದ್ದು ಪ್ರತಿಯೊಬ್ಬರೂ ಒಂದು ಗಿಡವನ್ನಾದರೂ ನೆಡಬೇಕು ಎಂದು ಮನವಿ ಮಾಡಿದರು. ನಾವು ಈಗ ನಮ್ಮ ಮಕ್ಕಳು ಮೊಮ್ಮಕ್ಕಳು ಅಂತ ನಾವು ಏನು ಯೋಚನೆ ಮಾಡ್ತೇವೆ, ನಮ್ಮ ಸಂತತಿ ನಮ್ಮ ವಾರಸುದಾರರು ಏನು ಅಂತ ಯೋಚನೆ ಮಾಡ್ತೇವೆ, ಅದರ ಜೊತೆಯಲ್ಲಿ ನಮ್ಮ ಗಿಡಗಳು ನಮ್ಮ ಸಸ್ಯಗಳು ನಮ್ಮ ಸಸಿಗಳು ಇದು ನಮ್ಮ ವಾರಸುದಾರರು, ಇವರೇ ನಮ್ಮ ಶಾಶ್ವತ ವಾರಸುದಾರರು ಅಂತೇಳಿ ನಾವು ಅದನ್ನ ಬಳಸಬೇಕಾಗಿದೆ. ಸಾವಯವ ಕೃಷಿ, ತಾರಸಿ ಕೈತೋಟ ಮತ್ತು ವಿವಿಧ ಉತ್ಪನ್ನಗಳ ಕುರಿತು ವಸ್ತು ಪ್ರದರ್ಶನ ಆಯೋಜಿಸಲಾಗಿತ್ತು. ಸಂಸ್ಕಾರ ಭಾರತಿ ರಾಜ್ಯ ದಕ್ಷಿಣ ಘಟಕದ ವತಿಯಿಂದ ಶ್ರೀಕೃಷ್ಣನ ರಾಜಕೀಯ ಮತ್ತು ರಾಜತಾಂತ್ರಿಕ ಕೌಶಲ್ಯಗಳ ಸಮಕಾಲೀನ ಪ್ರಸ್ತುತತೆ ಕುರಿತು ಬೆಂಗಳೂರಿನಲ್ಲಿ ನಿನ್ನೆ ಹಮ್ಮಿಕೊಂಡಿದ್ದ ವಿಚಾರ ಸಂಕಿರಣವನ್ನು ಖ್ಯಾತ ಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣ ಉದ್ಘಾಟಿಸಿದರು. ಆಶಯ ಭಾಷಣ ಮಾಡಿದ ಹಿರಿಯ ವಿದ್ವಾಂಸ ಪ್ರೊಫೆಸರ್ ಕೆಎಸ್ ನಾರಾಯಣಾಚಾರ್ಯ, ಸಂಸ್ಕೃತಿಯನ್ನು ಸಂರಕ್ಷಿಸುವ ಕೆಲಸ ಕೇವಲ ಸರ್ಕಾರದಿಂದ ಮಾತ್ರ ಸಾಧ್ಯವಿಲ್ಲ, ಈ ಕಾರ್ಯದಲ್ಲಿ ಸಮಾಜವೂ ಕೈಜೋಡಿಸಬೇಕು ಎಂದರು. ಹೊಸ ಜಗತ್ತಿನ ಗೊಂದಲಗಳಲ್ಲಿ ಪಶ್ಚಿಮದವರದ್ದು, ಪೂರ್ವದವರದ್ದು, ಉತ್ತರ ಭಾಗದವರದ್ದು ಆ ಗುಲ್ಲೆಬ್ಬಿಸ್ತಾ ಇರತಕ್ಕಂತಹ ಒಂದು ರೀತಿಯ ಗುಂಪುಗಾರಿಕೆಯ ಸಾಹಿತ್ಯ ಒಂದು ಕಡೆ ಬೆಳೀತಾ ಇದೆ. ಬೆಂಗಳೂರಿನಲ್ಲಿ ನಿನ್ನೆ ನಡೆದ 3ನೇ ಚಾಂಪಿಯನ್ಶಿಪ್ ಪೋಲೋ ಟೂರ್ನಿಯಲ್ಲಿ ಎಎಸ್ಸಿ ನೇವಿ ತಂಡ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿತು. ಸಿಎವಿಆರ್ವಿಸಿ ವಿರುದ್ಧ ನಡೆದ ಫೈನಲ್ ಪಂದ್ಯದಲ್ಲಿ ಎಎಸ್ಸಿ ನೇವಿ ತಂಡ 8.5 ಗೋಲುಗಳ ಅಂತರದಲ್ಲಿ ಗೆಲುವು ಸಾಧಿಸಿತು. From the Navy team. Oh, the ball bounces off the post. It's still there. And Akhil Sirohi says thank you. ಅಖಿಲ್ ಸಿರೋಹಿ ಸರಣಿ ಶ್ರೇಷ್ಠ ಆಟಗಾರ ಪ್ರಶಸ್ತಿ ಪಡೆದರು. ಬ್ರಿಗೇಡಿಯರ್ ಎಸ್ಎಸ್ ಕಶ್ಯಪ್ ವಿಜೇತ ತಂಡಕ್ಕೆ ಬಹುಮಾನ ವಿತರಿಸಿದರು. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಡಾಕ್ಟರ್ ಕಲಬುರಗಿ ಬರ್ಬರ ಹತ್ಯೆ, 2 ಸುತ್ತು ಗುಂಡು ಹಾರಿಸಿದ ದುಷ್ಕರ್ಮಿ, ಹಲವು ಅನುಮಾನ ಹುಟ್ಟು ಹಾಕಿದ ಘಟನೆ, ಸಾಹಿತ್ಯ ವಲಯದಲ್ಲಿ ತೀವ್ರ ಆಘಾತ.
ಹೊಸ ಸಂಪರ್ಕಕ್ಕೆ ಆನ್ಲೈನ್. ಕಿರಾಣಿ ಅಂಗಡಿಗಳಲ್ಲಿ 2 ಕೆಜಿ ಎಲ್ಪಿಜಿ ಸಿಲಿಂಡರ್ ಮಾರಾಟಕ್ಕೆ ಸರ್ಕಾರದ ಗಂಭೀರ ಚಿಂತನೆ, ಧರ್ಮೇಂದ್ರ ಪ್ರಧಾನ್. ಹೊಸ ವಿಮಾನಯಾನ ನೀತಿಗೆ ಸಿದ್ಧತೆ, ವಿದೇಶಿ ವಿಮಾನ ಹಾರಾಟ ನಿರ್ಬಂಧ ಕೈಬಿಡಲು ಚಿಂತನೆ. ಬೆಂಗಳೂರಲ್ಲೂ ಮಹದಾಯಿ ಕೂಗು, ದಕ್ಷಿಣ ಕರ್ನಾಟಕ ಜನರ ಬೆಂಬಲಕ್ಕೆ ಮನವಿ. 46ನೇ ದಿನ ಪೂರೈಸಿದ ನರಗುಂದ ಧರಣಿ, ಮುಂದುವರೆದ ಮಹದಾಯಿ ಹೋರಾಟ. ರೋಚಕ ಘಟ್ಟದಲ್ಲಿ ಕೊಲಂಬೋ ಟೆಸ್ಟ್, ಮೊದಲ ಇನ್ನಿಂಗ್ಸ್ ಮುನ್ನಡೆ ಬೆನ್ನಲ್ಲೇ ಭಾರತದ ಕುಸಿತ, ಮಿಂಚಿದ ಪೂಜಾರ ಇಶಾಂತ್. ಮುಖ್ಯಾಂಶಗಳು. ಪಾಕಿಸ್ತಾನದಿಂದ ನಡೆಯುತ್ತಿರುವ ಕದನ ವಿರಾಮ ಉಲ್ಲಂಘನೆಗೆ ದಿಟ್ಟ ಪ್ರತ್ಯುತ್ತರ, ರಾಜನಾಥ್ ಸಿಂಗ್. ಹೊಸದಾಗಿ ಸ್ಥಾಪನೆಯಾಗುವ ಉದ್ದಿಮೆಗಳಿಗೆ ಹೆಚ್ಚಿನ ಉತ್ತೇಜನ, ಡಾ ಹರ್ಷವರ್ಧನ್. ಆಕಾಶವಾಣಿಯ ರಾಮಚರಿತ ಮಾನಸ ಡಿಜಿಟಲ್ ಅವತರಣಿಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಇಂದು ಲೋಕಾರ್ಪಣೆ. ಹಾಗೂ ಡಾಕ್ಟರ್ ಎಂಎಂ ಕಲಬುರಗಿ ಹತ್ಯೆ ಘಟನೆ, ಸಿಐಡಿ ಅಥವಾ ಸಿಬಿಐ ತನಿಖೆಗೆ ಒಪ್ಪಿಸುವ ಬಗ್ಗೆ ಚರ್ಚಿಸಿ ನಿರ್ಧಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆ. ನಮಸ್ಕಾರ.